ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಸೆಂಟ್ರಲ್ ಕೇಂದ್ರ ವಿಧಾನಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರು ಸಿ ಎಂ ಸೋ ಮಿನಿಸ್ಟರ್ ಆಗಿದ್ರು ಅವರೇ ಕಳೆದ ಮೂರು ಬಾರಿ ಗೆದ್ದಿದ್ದಾರೆ ಈಗಲೂ ಕೂಡ ಅವರೇ ನಿಂತ್ಕೊಬಹುದು ಅಂತಿದ್ದಾರೆ ಬಟ್ ಪಿಯಲ್ಲಿ ನಾವು ಗುಜರಾತ್ ಅನ್ನ ಇದು ನೋಡ್ತಾಯಿದ್ರೆ ನಲವತ್ತು ಜನಕ್ಕೆ ಟಿಕೆಟ್ ಕೊಡಿಲ್ಲ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಜಗದೀಶ್ ಶೆಟ್ಟರ್ ಸಿ ಎಮ್ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದು ಸಿ ಎಮ್ ಆಗಿದರು ಅವ್ರು ನಾನು ಸಿ ಎಮ್ ಆಗಲ್ಲ ಮತ್ತು ಅಂದರೆ ಬೊಮ್ಮಾಯಿ ಸಂಪುಟದಲ್ಲಿ ಮಿನಿ ಮಂತ್ರಿ ಆಗಲ್ಲ ಅಂತ ಹೇಳಿದರು ಹಾಗಾಗಿ ಮಂತ್ರಿ ಕೂಡ ಆಗಲಿಲ್ಲ ಅವರು ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸೊ ಟಿಕೆಟ್ ಸಿಗದೇ ಇರ್ಬೋದು ಸಿಗಲೂಬಹುದು ಬಟ್ ಈ ಕ್ಷಣಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಅಲ್ಲಿ ಆಸ್ಪ್ರೆಂಟ್ ಆಗಿದ್ದಾರೆ ಅದು ಬಿಟ್ಟರೆ ಮ ಬಿ ಜೆ ಪಿಯಿಂದ ಮಹೇಶ್ ತೆಂಗಿನಕಾಯಿ ಜೊತೆಗೆ ಡಾಕ್ಟರ್ ಮಹೇಶ್ ನೆಲ್ವಾಳು ಕೂಡ ಟಿಕೆಟ್ ಟಿಕೆಟ್ಗಾಗಿ ಆಸ್ಪೆರೆಂಟ್ ಆಗಿದ್ದಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ರಜತ್ ಉಳ್ಳಗಾಡಿ ಮಠ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನೊಂದು ಕಡೆ ಗಿರೀಶ್ ಗದ್ಗಪ್ಪ ಗೌಡರ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಅನಿಲ್ ಕುಮಾರ್ ಪಾಟೀಲ್ ಕೂಡ ಟಿಕೆಟ್ಗಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿಯಲ್ಲೂ ಮೂರು ಜನ ಇದ್ದಾರೆ ಕಾಂಗ್ರೆಸ್ನಲ್ಲೂ ಕೂಡ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಗುಜರಾತನ್ನು ಶಿವ ಗುಜರಾತನ್ನು ನಾವು ಎಕ್ಸಾಂಪಲ್ ಕೊಡೋದಾದರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹಿರಿಯರಿಗೆ ಟಿಕೆಟ್ ಮಿಸ್ ಆಗಬಹುದು ಬಿಜೆಪಿಯಲ್ಲೇ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅದು ಆ ಒಂದು ಲಿಸ್ಟ್ ಅಲ್ಲಿ ಜಗದೀಶ್ ಶೆಟ್ಟರ್ ನನಗಿಂತ ಚಿಕ್ಕವರ ಸಿಎಂ ಆಗಿದ್ದಾಗ ನಾನು ಮಿನಿಸ್ಟರ್ ಆಗಲ್ಲ ಹೌದು ಇನ್ಮೇಲೆ ನಿಮ್ ನಿಮಗಿನ್ ಚಿಕ್ಕವರೇ ಮತ್ತೆ ಹೊಸ ಸಿಎಂ ಈಗ ಹಂಗಂದ್ಮೇಲೆ ಮೇಲೆ ಅವ್ರು ಆಗ್ಲೇ ಸಚಿವ ಸ್ಥಾನ ನಿರಾಕರಿಸಿ ಮತ್ತೆ ಸಿಎಂ ಆಗಕ್ಕೆ ಡೆಲ್ಲಿ ಕಡೆ ಹೋಗ್ಬಿಟ್ಟು ಬಹಳ ಸರ್ ಬಂದ್ ಮಾಡಿದ್ರು ಬಟ್ ಬಿಜೆಪಿಯ ಟಿಕೆಟ್ ಕೊಡದವರ ಪಟ್ಟಿಯಲ್ಲಿ ಯಡಿಯೂರಪ್ಪ ಅವರೇ ಹೇಳ್ಕೊಬಿಟ್ಟವರು ಯಡಿಯೂರಪ್ಪ ಈಶ್ವರಪ್ಪ ಈಶ್ವರಪ್ಪ ಗೋವಿಂದ ಕಾರಜೋಳ ಜಗದೀಶ್ ಶೆಟ್ಟರ್ ಆರ್ ಅಶೋಕ್ ಶುದ್ಧ ಪಟ್ಟಿ ಇದೆ ಪಟ್ಟಿ ಜಾಸ್ತಿ ಅಲ್ಲಿ ನೂರತ್ತು ನೂರದೈದು ಮಂದಿಲೆ ಮೂವತ್ತಾರು ಜನ ಕೊಡ್ಲಿಲ್ಲ ನಮ್ಮಲ್ಲಿ ನೂರ ಇಪ್ಪತ್ ಮಂದಿ ಇದ್ರವತ್ ಜನ ಕೊಡದಿರ್ಬೇಕು ಅವರು ಕೊಡಲ್ಲ ಅಟ್ಲೀಸ್ಟ್ ಒಂದ್ ಇಪ್ಪತ್ತು ಜನ ಕೈ ಎತ್ತಾರೆ ಆ ಕೈ ಎತ್ತ ಗಿರಾಕಿಗಳಲ್ಲಿ ಇವ್ರಿಗೂ ಕೂಡ ಒಂದ್ಸಲ ಟಿಕೆಟ್ ಬಿಜೆಪಿ ನಮ್ಮ ಇಲ್ಲಿ ನೋಡಿ ಮಹೇಶ್ ಚೆಂಕಿನ್ಕಾಯಿ ಅವ್ರ ಬಗ್ಗೆ ಹೆಚ್ಚಿನ ಒಲವಿದೆ ಯಸ್ ಡಾಕ್ಟರ್ ಮಹೇಶ್ ನಲ್ವಾಡ್ ಅವರು ಕಾಂಗ್ರೆಸ್ ನಿಂತು ಸೋತಿದ್ರು ಇವರು ಜಗದೀಶ್ ಶೆಟ್ಟರ್ ವಿರುದ್ಧ ಕಳೆದ ಬಾರಿ ಸೋತಿದ್ರು ಅವರು ಬಿಜೆಪಿ ಬಂದ್ಬಿಟ್ಟವ್ರೆ ಅವರು ಆಕಾಂಕ್ಷಿಗಳಾಗಿದ್ದಾರೆ ಬಟ್ ಇಲ್ಲೇನೋ ರಜ ತುಳ್ಳಿ ಮಠ ಯಾರು ಲಕ್ಷ್ಮೀಳ್ಕರ್ ಸಂಬಂಧ ಕೇಳ್ಪಟ್ಟಂಗೆ ಹೆಸರು ಗಿರೀಶ್ ಗದಿಗಪ್ಪ ಗೌಡರ್ ಅನಿಲ್ ಕುಮಾರ್ ಪಾಟೀಲ್ ಇವರಲ್ಲ ಅವ್ರಾಸ್ಪಿಡೆಂಟ್ ಇರೋ ರಜ ಉಳ್ಳಾಗಡ್ಡಿ ಮಠ ಟಿಕೆಟ್ ಆಗ್ಬಹುದು ಇಲ್ಲಿ ಬಟ್ ಯಾರು ಏನೇ ಆದ್ರೂ ಈ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಯಾರೇ ಕ್ಯಾಂಡಿಡೇಟ್ ಆಗಲಿ ಬಿಜೆಪಿ ಗೆಲ್ತಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ